ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ರಮ್ಯಾ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷ ಜೈರಾಜ್ ನೇತೃತ್ವದ ನಿಯೋಗವು ಇಂದು ಸಿಎಂ ಯಡಿಯೂರಪ್ಪರವರನ್ನ ಭೇಟಿ ಮಾಡಿ ಮನವಿಯನ್ನ ಸಲ್ಲಿಸಿತು. ಈ ವೇಳೆ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್, ಕಲಾವಿದರಾದ ಶಿವರಾಜ್ ಕುಮಾರ್, ಯಶ್ ದುನಿಯಾ, ವಿಜಯ್ ಸಾಧು, ಕೋಕಿಲ ತಾರಾ, ಅನುರಾಧ, ಚಲನಚಿತ್ರ ವಾಣಿಜ್ಯ ಮಂಡಳಿ ಮಾಜಿ ಅಧ್ಯಕ್ಷ ಸಾರಾ ಗೋವಿಂದು, ನಿರ್ಮಾಪಕ ಕೆ ಮಂಜು, ಹಿರಿಯ ನಿರ್ದೇಶಕ ರಾಜೇಂದ್ರ ಬಾಬು ಸೇರಿ ಹಲವರು ಹಾಜರಿದ್ದರು. ಇನ್ನು ಸಿಎಂ ಭೇಟಿ ಬಳಿಕ ಮಾತನಾಡಿದ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಜೈರಾಜ್, ಚಿತ್ರೋದ್ಯಮಕ್ಕೆ ಆಗಿರುವ ನಷ್ಟದ ಬಗ್ಗೆ ಸಿಎಂ ಜೊತೆಗೆ ಮನವಿಯನ್ನ ಮಾಡಿಕೊಂಡಿದ್ದೇವೆ. ನಮ್ಮ ಜೊತೆಗೆ ಮನವಿ ಮಾಡೋದಕ್ಕೆ ವಾಣಿಜ್ಯ ಮಂಡಳಿಯ ಪದಾಧಿಕಾರಿಗಳು ಬಂದಿದ್ದರು, ಕಲಾವಿದರು ಕೂಡ ಸಾಥನ ಕೊಟ್ಟಿದ್ರು. ಸಿಎಂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೆ ಮಾತನಾಡಿ ಸಮಸ್ಯೆ ಬಗೆಹರಿಸಿಕೊಳ್ಳುವ ಮಾತನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಸ್ಯಾಂಡಲ್ವುಡ್ಗೆ ಡ್ರಗ್ಸ್ ಜಾಲತಾಣ ಅಂಟು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿಯಿಂದ ಬಂಧನಕ್ಕೆ ಒಳಗಾಗಿರುವ ರವಿಶಂಕರ್, ರಾಗಿಣಿ ಹಾಗೂ ರಾಹುಲ್ ಮೊಬೈಲ್ಗಳಿಂದ ಸ್ಫೋಟಕ ಮಾಹಿತಿಗಳು ಸಿಸಿಬಿ ಅಧಿಕಾರಿಗಳಿಗೆ ಲಭ್ಯವಾಗಿವೆ. ಸದ್ಯ ಸಿಸಿಬಿ ಅಧಿಕಾರಿಗಳಿಗೆ ಯಾವುದೇ ಮಾಹಿತಿ ಸಿಗಬಾರದು ಎಂದು ತಮ್ಮ ಮೊಬೈಲ್ಗಳಲ್ಲಿದ್ದ ಮಾಹಿತಿಯನ್ನು ಡಿಲೀಟ್ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಸಿಸಿಬಿ ಅಧಿಕಾರಿಗಳು ಈ ಮೂವರ ಮೊಬೈಲ್ ಡಾಟಾ ರಿಟ್ರೀವ್ ಮಾಡಿಸಲು ಲ್ಯಾಬ್ಗೆ ಕಳುಹಿಸಿದ್ರು. ಈಗ ಮೊಬೈಲ್ಗಳಿಂದ ರಿಟ್ರೀವ್ ಆಗಿರುವ ಡಾಟಾದಿಂದ ಸಿಸಿಬಿ ಅಧಿಕಾರಿಗಳಿಗೆ ಸಾಕಷ್ಟು ಸಾಕ್ಷಿಗಳು ದೊರೆತಿವೆ. ಇನ್ನು ಈ ಮೂವರು ಯಾವ ಯಾವ ಸಮಯದಲ್ಲಿ ಎಲ್ಲಿ ಹೋಗಿದ್ರು, ಯಾವ ಪಾರ್ಟಿ ಅರೇಂಜ್ ಮಾಡಿದ್ರು ಹಾಗೂ ಪಾರ್ಟಿಯಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಎಂಬುದರ ಸಂಪೂರ್ಣ ಮಾಹಿತಿ ದೊರೆತಿದೆ. ಅಲ್ಲದೆ ಡ್ರಗ್ಸ್ ಪೆಡ್ಲರ್ಸ್ ಜೊತೆ ನಿರಂತರ ಸಂಪರ್ಕ ಹೊಂದಿದ್ದಂತಹ ರವಿಶಂಕರ್ ಮೊಬೈಲ್ ಡಾಟಾದಲ್ಲಿ ಎಲ್ಲವೂ ಬಹಿರಂಗವಾಗಿದೆ. ಪೆಡ್ಲರ್ಸ್ ಜೊತೆ ಮಾತನಾಡಿರೋದು, ಚಾಟ್ ಮಾಡಿರೋದು ಬಯಲಿಗೆ ಬಂದಿದೆ. ಇದೇ ವೇಳೆ ರಾಗಿಣಿ ಮೊಬೈಲ್ನಲ್ಲಿ ಪಾರ್ಟಿ ಫೋಟೋಗಳು ಹಾಗೂ ಎಲ್ಲೆಲ್ಲಿ ಯಾವ ಯಾವ ದಿನದಲ್ಲಿ ಭೇಟಿ ನೀಡಿದ್ರು ಎಂಬುದು ಪತ್ತೆಯಾಗಿದೆ. ಇದುವರೆಗಿನ ರಾಗಿಣಿ ಹೇಳಿಕೆಗಳನ್ನು ಮುಂದಿಟ್ಟು ಈಗ ಇರುವಂತಹ ಡಾಟಾಗಳನ್ನು ಕೂಡ ಮುಂದಿಟ್ಟು ಸಿಸಿಬಿ ಪ್ರಶ್ನೆಯನ್ನ ಮಾಡಲಿದೆ. ಸದ್ಯ ರಾಹುಲ್ ಮೊಬೈಲ್ನಲ್ಲಿ ಸಮಾಜದ ಪ್ರಮುಖ ವ್ಯಕ್ತಿಗಳಿಗೆ ಸಂಬಂಧಿಸಿದ ಡಾಟಾ ಪತ್ತೆಯಾಗಿದ್ದು, ಇನ್ನು ರಾಹುಲ್ ಹಲವಾರು ಜನರನ್ನ ಶ್ರೀಲಂಕಾಕ್ಕೆ ಕಳುಹಿಸುತ್ತಿದ್ದ ಅಂತ ಕೂಡ ಮಾಹಿತಿ ಲಭ್ಯವಾಗಿದೆ. ಜೊತೆಗೆ ಸಮಾಜದ ಗಣ್ಯ ವ್ಯಕ್ತಿಗಳ ಮಾಹಿತಿ ರಾಹುಲ್ ಮೊಬೈಲ್ನಲ್ಲಿ ಈ ಟೆಕ್ನಿಕಲ್ ಎವಿಡೆನ್ಸ್ ಗಳು ಸಂಪೂರ್ಣ ತನಿಖೆಯ ಸ್ಪೀಡ್ ಅನ್ನು ಹೆಚ್ಚಿಸಲಿದೆ. ಏ ಇರಣ ಯಾಕಣ ಹಂಸ
ನೆನ್ನೆ ರಾತ್ರಿ ಸುರಿದ ಭಾರಿ ಮಳೆಗೆ ಬೆಂಗಳೂರು ನಗರದ ಹೆಂಡೂರು ಬಂಡೆಯ ವಡ್ಡರಪಾಳ್ಯ ಜಲಾವೃತವಾಗಿದೆ. ಶಿರಡಿ ಸಾಯಿಬಾಬಾ ಟೆಂಪಲ್ ಸ್ಟ್ರೀಟ್ ಬಳಿಯ ನೂರಕ್ಕೂ ಅಧಿಕ ಮನೆಗಳಿಗೆ ನೀರು ನುಗ್ಗಿದೆ. ಮಳೆಯ ಅವಾಂತರಕ್ಕೆ ಮಧ್ಯರಾತ್ರಿಯಿಂದ ಇಲ್ಲಿನ ನಿವಾಸಿಗಳು ಮನೆಯ ಟೆರೇಸ್ ಮೇಲೆ ಇದ್ದಾರೆ. ಮನೆಗಳ ಮುಂದೆ ನಿಲ್ಲಿಸಿದ್ದ 20ಕ್ಕೂ ಹೆಚ್ಚು ಕಾರುಗಳು ಹಾಗೂ 5ಕ್ಕೂ ಹೆಚ್ಚು ಬೈಕುಗಳು ನೀರಿನಲ್ಲಿ ಮುಳುಗಡೆಯಾಗಿವೆ. ಜೊತೆಗೆ ಕಮ್ಮನಹಳ್ಳಿ ನಾಗವಾರದಿಂದ ಬರುವ ರಾಜ ಕಾಲುವೆಯ ನೀರು ತುಂಬಿ ಹರಿದು ಈ ಅವಾಂತರ ಸೃಷ್ಟಿಯಾಗಿದೆ. ರಾತ್ರಿ 12 ಗಂಟೆ ಸುಮಾರಿಗೆ ಮನೆಗಳಿಗೆ ನೀರು ನುಗ್ಗಿದೆ. ಉಳಿದಂತೆ ಹೆಬ್ಬಾಳದ ಬಾಣಸವಾಡಿ ಚೇಳ ಕೆರೆಯಿಂದ ಎಲೆಮಾರಪ್ಪ ಕೆರೆಗೆ ಹಾದು ಹೋಗಬೇಕಿದ್ದಂತಹ ರಾಜ ಕಾಲುವೆ ನೀರು ತುಂಬಿ ಹರಿದು ಅಕ್ಕಪಕ್ಕದ ಅನುಗ್ರಹ ಲೇಔಟ್, ಸಾಯಿ ಬಡಾವಣೆ, ವಡ್ಡರಪಾಳ್ಯ, ಚೇಳ್ ಕೆರೆ, ಇನ್ನು ಪೂಜಪ್ಪ ಲೇಔಟ್ ಹಾಗೂ ಗೆದ್ದಲಹಳ್ಳಿಯ ಮನೆಗಳಿಗೆ ನೀರು ನುಗ್ಗಿದೆ. ಮಳೆ ಬಂದಾಗಲೆಲ್ಲ ಈ ಬಡಾವಣೆಗಳು ಜಲಾವೃತವಾಗುತ್ತವೆ. ಶಾಶ್ವತ ಪರಿಹಾರ ಕಲ್ಪಿಸುವಲ್ಲಿ ಜನಪ್ರತಿನಿಧಿಗಳು ವಿಫಲರಾಗಿದ್ದಾರೆ ಅಂತ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದಲ್ಲದೆ ಸಹಕಾರ ನಗರದ ರಸ್ತೆಯೊಂದು ಸಂಪೂರ್ಣ ನೀರಿನಿಂದ ತುಂಬಿ ಹೋಗಿದೆ. ಅಗ್ರ ಹೊರಮಾವಿನಲ್ಲೂ ಇದೇ ರೀತಿ ಮನೆಗಳಿಗೆ ನೀರು ನುಗ್ಗುವ ಮಟ್ಟಕ್ಕೆ ರಸ್ತೆಯಲ್ಲಿ ನೀರು ನಿಂತಿದೆ. ಸಂಜಯ್ ನಗರದಲ್ಲಿ ಮರವೊಂದು ಉರುಳಿ ಬಿದ್ದಿದೆ. ಇನ್ನು ಎಚ್ಬಿಆರ್ ಲೇಔಟ್ನಲ್ಲೂ ಮಳೆ ಅವಾಂತರದಿಂದ ಲೇಔಟ್ ಸಂಪೂರ್ಣ ಜಲಾವೃತವಾಗಿದೆ. ಇದಲ್ಲದೆ ಕೆಆರ್ಪುರದ ಅನೇಕ ಕಡೆ ಮನೆಗಳಿಗೆ ನೀರು ನುಗ್ಗಿದೆ. ಪ್ರಮುಖ ರಸ್ತೆಗಳು ಕೆರೆಯಂತಾಗಿವೆ. ರಾಮಮೂರ್ತಿನಗರ, ವಡ್ಡರಪಾಳ್ಯ, ಹೊರಮಾವು, ಸಾಯಿ ಬಡಾವಣೆ, ಕೆಆರ್ಪುರಂ, ಮಹದೇವಪುರ, ಕಾವೇರಿ ನಗರ ಸೇರಿದಂತೆ ಹಲವು ಪ್ರದೇಶಗಳು ಜಲಾವೃತವಾಗಿದ್ದು ಲಕ್ಷಾಂತರ ಮೌಲ್ಯದ ವಸ್ತುಗಳು ಹಾನಿಗೆ ಒಳಗಾಗಿವೆ. ಅಲ್ಲಲ್ಲಿ ನೀರು ನಿಂತ ಪರಿಣಾಮ ಸಂಚಾರಕ್ಕೆ ಅಡ್ಡಿಯುಂಟಾಗಿದೆ. ಬೆಂಗಳೂರು ನಗರದಲ್ಲಿ ನಿನ್ನೆ ರಾತ್ರಿ ಸುರಿದ ಭಾರಿ ಮಳೆಗೆ ಹಲವು ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿದೆ. ಸದ್ಯ ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್ ನಾಗಶೆಟ್ಟಿ ಹಳ್ಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ಈ ವೇಳೆ ರಾಜ ಕಾಲುವೆ ನೀರು ಉಕ್ಕಿ ಹರಿದಿದ್ದು ಒಳಚರಂಡಿ ನೀರು ಅಪಾರ್ಟ್ಮೆಂಟ್ಗಳ ಪಾರ್ಕಿಂಗ್ ಜಾಗಕ್ಕೆ ನುಗ್ಗಿದೆ. ಹೀಗಾಗಿ ಆದಷ್ಟು ಬೇಗ ತೆರವು ಮಾಡಲು ಕ್ರಮ ಕೈಗೊಳ್ಳುವಂತೆ ಸಿಬ್ಬಂದಿಗೆ ಸೂಚಿಸಿದರು. ಇನ್ನು ದಾಸರಹಳ್ಳಿ ವಲಯದಲ್ಲಿ ನಿನ್ನೆ ಸುರಿದ ಮಳೆಗೆ ಮರಗಳು ಧರೆಗೆ ಉರುಳಿದ್ದು ತೆರವು ಕಾರ್ಯ ನಡೆದಿದೆ. ಇದೇ ವಲಯದ ರುಕ್ಮಿಣಿ ನಗರದಲ್ಲಿ ರಸ್ತೆಯಲ್ಲಿ ಶೇಖರಣೆಯಾಗಿರುವ ಮಣ್ಣು ಕೆಸರನ್ನ ತೆರವು ಮಾಡಲಾಗ್ತಿದೆ. ವಾರ್ಡ್ ನಂಬರ್ 18 ರಾಧಾಕೃಷ್ಣ ದೇವಸ್ಥಾನ ವಾರ್ಡ್ನಲ್ಲಿ ಬಿಬಿಎಂಪಿ ಪಾರ್ಕ್ಗಳಿಗೆ ನೀರು ನುಗ್ಗಿರುವ ಕಡೆ ಆಯುಕ್ತರು ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿದ್ರು. ಇದೇ ವೇಳೆ ಬಿಬಿಎಂಪಿ ಮೇಯರ್ ಗೌತಮ್ ಕುಮಾರ್ ಮಾತನಾಡಿ, ನಿನ್ನೆ ರಾತ್ರಿ ಸುರಿದ ಭಾರಿ ಮಳೆಗೆ ವಿವಿಧೆಡೆಯಲ್ಲಿನ ಸುಮಾರು 200 ಮನೆಗೆ ನೀರು ನುಗ್ಗಿದೆ. ಇವತ್ತು ಕೂಡ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ಹಾನಿಗೊಳಗಾದ ಸ್ಥಳಗಳಿಗೆ ನಾನು ವಿಸಿಟ್ ಅನ್ನ ಕೊಟ್ಟಿದ್ದೇನೆ. ಮಳೆಯಿಂದ ತೊಂದರೆಗೀಡಾದಂತಹ ಪ್ರದೇಶಗಳಲ್ಲಿ ಪರಿಹಾರ ಕಾರ್ಯ ಸಾಗ್ತಾ ಇದೆ. ಆಯುಕ್ತರು ಹಾಗೂ ರಾಜಕಾಲುವೆ ಚೀಫ್ ಇಂಜಿನಿಯರ್ ಪ್ರಹ್ಲಾದ್ ಭೇಟಿಯನ್ನ ನೀಡಿ ಕ್ರಮವನ್ನ ಕೈಗೊಳ್ತಾ ಇದ್ದಾರೆ ಅಂತ ತಿಳಿಸಿದ್ರು. ನಿನ್ನೆ ರಾತ್ರಿ ಬಂದಂತ ಮಳೆಯಲ್ಲಿ ಸುಮಾರು 15 ವಾರ್ಡ್ಗಳಲ್ಲಿ 100 ಮಿಲಿಮೀಟರ್ಕಿಂತ ಹೆಚ್ಚಿಗೆ ಮಳೆ ಆಗಿದೆ. ಇನ್ನೊಂದು 15 ವಾರ್ಡ್ರಲ್ಲಿ 75-100 ಮಿಲಿಮೀಟರ್ ವರೆಗೂ ಮಳೆ ಆಗಿದೆ. ಕೆಲವು ಕಡೆ ಎಲ್ಲ ಇಲ್ಲಿಗೆ ಬರೋದಕ್ಕಿಂತ ಮೊದಲು ಹಲವಾರು ಜಾಗಗಳನ್ನು ಸಹ ವಿಸಿಟ್ ಮಾಡಿದ್ದೀನಿ. ಎಲ್ಲೆಲ್ಲಿ ಲೋ ಲೈಯಿಂಗ್ ಏರಿಯಾಸ್ ಇದೆಯೋ ಈ ಥರದ್ದು ಪ್ರಾಬ್ಲಮ್ಸ್ ಆಗಿದೆ. ಇಲ್ಲಿ 2-3 ಇದು ಕೆಲವು ಕಡೆ ನಮ್ಮವರು ಇನ್ನೂ ಸರಿಯಾಗಿ ಸಿಲ್ಟ್ ತೆಗೆದಿಲ್ಲ. ಇಲ್ಲಿ ಈ ಕಾಲುವೆನ ಕ್ಲೀನ್ ಮಾಡ್ತಾ ಇದ್ದಾರೆ, ಬಟ್ ಕಂಟಿನ್ಯೂಯಸ್ ಆಗಿ ಇನ್ನೂ ಕ್ಲೀನ್ ಮಾಡೋವಂಥದ್ದು ಇದೆ. ಎರಡನೇದಾಗಿ ಕೆಲವು ಇಲ್ಲೀಗಲ್ಲಾಗಿ ಅಪಾರ್ಟ್ಮೆಂಟ್ಸಿಂದ ಕನೆಕ್ಷನ್ಗಳನ್ನು ಕೊಟ್ಕೊಂಡಿದ್ದಾರೆ ಸ್ಟಾಮ್ ವಾಟರ್ ಡ್ರೈನ್ಗೆ. ಅದೇನಿದ್ರೂ ಈ ಕಡೆ ಎಲ್ಲ ಅಂಡರ್ಗ್ರೌಂಡ್ ಸೀವೇಜ್ ಇದೆ, ಅಂಡರ್ಗ್ರೌಂಡ್ ಕನೆಕ್ಷನ್ ತೊಗೋಬೇಕು. ಸ್ಟಾಮ್ ವಾಟರ್ ಡ್ರೈನ್ಗೆ ಯಾಕೆ ಕನೆಕ್ಟ್ ಮಾಡಿದ್ದಾರೆ ಅದು ಗೊತ್ತಿಲ್ಲ. ಇದು ಈ ಇಲ್ಲಿಗೆಲ್ಲ ಕನೆಕ್ಟ್ ಮಾಡಿರೋದ್ರಿಂದ ಸ್ಟಾಮ್ ವಾಟರ್ ಡ್ರೈನಲ್ಲಿ ನೀರು ಹೆಚ್ಚಿಗೆ ಆದಾಗ ಬ್ಲ್ಯಾಕ್ ಫ್ಲೋ ಅಲ್ಲಿ ಅಪಾರ್ಟ್ಮೆಂಟ್ಸ್ಗೆ ಹೋಗುತ್ತೆ. ಅಂಥದನ್ನು ಇಲ್ಲಿರುವಂಥ ನಿವಾಸಿಗಳನ್ನೆಲ್ಲ ಬಂದ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಬಂದ್ ಮಾಡಿಸ್ತೀವಿ. ಇದೊಂದೇ ಅಲ್ಲ, ಯಾವುದೇ ಅಪಾರ್ಟ್ಮೆಂಟಲ್ಲಿದ್ದರೂ
ಎರಡನೇದು ಎಲ್ಲೆಲ್ಲಿ ಇಲ್ಲಿ ಶಾಶ್ವತ ಪರಿಹಾರ ಬೇಕಂದ್ರೆ ಇದು ಸ್ವಲ್ಪ ಲೋ ಲೈಯಿಂಗ್ ಏರಿಯಾ ಇದೆ ಈ ಮೂರು ನಾಲ್ಕು ಕಡೆಯಿಂದ ನೀರನ್ನ ಈ ಕಡೆಗೆ ಬರುತ್ತೆ ಇದು ಮೊದಲಿಂದನೂ ಇದು ಮತ್ತೆ ಈ ಕಡೆ ಇರುವಂತ ಎರಡು ಮೂರು ಅಪಾರ್ಟ್ಮೆಂಟ್ಸ್ ಗಳಿಗೆ ಯಾವಾಗಲೂ ಸಮಸ್ಯೆಗಳಿದೆ ಸೋ ಅದರಲ್ಲಿ ಶಾಶ್ವತವಾದಂತ ಪರಿಹಾರ ಏನು ಬೇಕು ಇದರಲ್ಲಿ ರೀಸೆಂಟ್ ಆಗಿ ಟ್ರೈನ್ಸ್ ಎಲ್ಲ ಮಾಡಿದೀವಿ ಜೊತೆಗೆ ಇನ್ನೇನು ಬೇಕೋ ಅದನ್ನು ಮಾಡೋದಕ್ಕೆ ಇಮಿಡಿಯೇಟ್ ಆಗಿ ನಮ್ಮ ಇಂಜಿನಿಯರ್ಸ್ಗೆ ಹೇಳಿದ್ದೀನಿ ಅದಕ್ಕೆ ಒಂದು ಹೆಚ್ಚಿಗಿದೆ 19 ಕಳೆಗಳಲ್ಲಿ ಈ ಥರ ನೀರು ನುಗ್ಗಿದೆ ಇಡೀ ಬೆಂಗಳೂರಲ್ಲಿ ಎಲ್ಲ ಕಡೆಯೂ ಕೆಲಸ ಮಾಡ್ತಾ ಇದ್ದಾರೆ ಈ ಥರ ಮುಂದೆ ಆಗಬಾರ್ದು ಅದು ಮಾಡೋದಕ್ಕೆ ಇಲ್ಲಿ ಸಾಕಷ್ಟು ಕಾಮಗಾರಿಗಳನ್ನು ಕೈಗೊಂಡಿದ್ದೀವಿ ಈ ಭಾಗದಲ್ಲಿ ನಾನು ಇಲ್ಲೇ ವಾಸ ಮಾಡ್ತಾ ಇದ್ದಿದ್ದು ಸೋ ಇದರಲ್ಲಿ ನನಗೆ ಗೊತ್ತಿದೆ ಇನ್ನೂ ಏನು ಅಡಿಷನಲ್ ಮೇ ಇದು ವರ್ಕ್ಸ್ ತಗೋಬೇಕು ಇವತ್ತು ಡಾಲರ್ಸ್ ಕಾಲೋನಿ ಆರ್ ಎಂ ಸಿ ಸೆಕೆಂಡ್ ಸ್ಟೇಜ್ನಲ್ಲಿ ನಂದು ಕೂಡ ಇಲ್ಲಿ ಬಾಡಿಗೆಗೆ ನಾನು 3 ಪ್ಲಾಟನ್ನು ಖರೀದಿ ಮಾಡಿದ್ದೀನಿ ಇದು ಒಂದು ವರ್ಷದ ಸಮಸ್ಯೆ ಅಲ್ಲ ಸುಮಾರು 6 ವರ್ಷದಿಂದ ಸಮಸ್ಯೆ ಇದೆ ಇದು ಇವತ್ತು ಬಿ ಬಿ ಎಂ ಪಿ ಕಮಿಷನರಿಗೆ ಇನ್ಫಾರ್ಮ್ ಮಾಡಿದ್ಮೇಲೆ ಸುಮಾರು ಈಗ 11:30 ಬಂದಿದ್ದಾರೆ ಅವರು ಇದು ಸುಮಾರು 60 ಕಾರು ನೀರಲ್ಲಿ ಮುಳುಗೋಗಿದೆ ಅಲ್ಲಿ ನಿಮಗೆ ಗೊತ್ತಿರ್ಬೋದು ಇನ್ಸೂರೆನ್ಸ್ ಥರ್ಡ್ ಪಾರ್ಟಿ ಇದ್ದರೆ ಅವರಿಗೆ ಸಿಗೋದು 30% ಕೆಲವೊಂದು ಗಾಡಿಗಳು ರಿಪೇರಿನೇ ಆಗಲ್ಲ ಗುಜರಿಗೆ ಹಾಕಬೇಕು ಅವರು ಹೊಸ ಕಾರ್ಗಳು ಖರೀದಿ ಮಾಡಿರ್ತಾರೆ ಇದು ಮೊದಲನೇ ಬಾರಿ ಆಗಿದ್ದರೆ ನಮ್ಮದು ಆಕ್ರೋಶ ಇಲ್ಲ ಇದು ಆಗಿರತಕ್ಕಂಥದ್ದು 5ನೇ ಬಾರಿ ಆಗಿರತಕ್ಕಂಥದ್ದು ಬಿ ಬಿ ಎಂ ಪಿ ಕಮಿಷನರ್ ಭೇಟಿ ಕೊಟ್ಟಿದ್ದಾರೆ ಸಂತೋಷ ಆದರೆ ನಾನು ಈ ಅಧಿಕಾರಿಗಳು ಹೇಳೋದು ಇಲ್ಲಿ ಲೋಕಲ್ ಅಧಿಕಾರಿಗಳು ಏನು ಮಾಡ್ತಾರೆ ಕತ್ತೆ ಕಾಯ್ತಾ ಇದ್ದಾರೆ ಇವರು ಇವ್ರು ನೋಡ್ಬೇಕು ತಾನೇ ರೈನ್ ವಾಟ್ರನ್ನ ಇಲ್ಲಿರೋ ಪ್ಲಾಟ್ಗಳು ಮಾತ್ರ ಬಿಡಲಿಲ್ಲ ಯಶವಂತಪುರದಿಂದ ಬರ್ತಾ ಇದೆ ನೀರುಗಳು ಇದು ಇರತಕ್ಕಂಥ ಮಳೆ ನೀರು ಹೋಗ್ಲಿಕ್ಕೆ ಇರತಕ್ಕಂಥದ್ದು ಡ್ರೈನ್ ವಾಟರ್ ಬಿಡ್ಲಿಕ್ಕೆ ಇರೋದಲ್ಲ ಇವತ್ತು ಬರ್ತಾರೆ ಇವ್ರು ಬಂದ ತಕ್ಷಣ ಇವರೊಟ್ಟಿಗೆ ಒಂದು 7-8 ಅಧಿಕಾರಿಗಳು ಬರ್ತಾರೆ ಸರ್ ಹಂಗಾಯ್ತು ಸರ್ ಹಿಂಗಾಯ್ತು ಸರ್ ಅಂತ ಕಸದ್ದು ತೊಟ್ಟಿ ತುಂಬಿದೆ ಕಸದ್ದು ಯಾರ್ಡ್ ನೀವು ನೋಡ್ತಿರಲ್ಲ ಕಸದ ಯಾರ್ಡಲ್ಲೂ ಈ ಥರ ಕಸ ಇರಲ್ಲ ಮೋರಿ ಒಳಗಡೆ ಇವರು ಏನು ಮಾಡ್ತಾ ಇದ್ದಾರೆ ಇವರು ಇವರು ಬಂದುಬಿಟ್ಟು ಇನ್ಸ್ಪೆಕ್ಷನ್ ಮಾಡೋದು ಮುಖ್ಯ ಅಲ್ಲ ಇನ್ಸ್ಪೆಕ್ಷನ್ ಮಾಡ್ತಾರೆ ನಿಮ್ಮ ಟಿ ವಿಯಲ್ಲಿ ಬಂದು ಹೋಗ್ತಾರೆ ಅದೆಲ್ಲ ಕಾರ್ಯರೂಪ ಏನು ಮಾಡಿದ್ರು ಅಂತ ಬೇಕು ಒಂದು ವಾರದಲ್ಲಿ ಇವರು ಇದ್ರ ಬಗ್ಗೆ ಗಮನ ತಗೊಳ್ಳಿಲ್ಲ ಅಂದರೆ ನಾನು ಮುಖ್ಯಮಂತ್ರಿಗಳಿಗೆ ಮನವಿ ಕೊಡುವನಿದ್ದೀನಿ ಇವ್ರುಗಳು ತಗೊಳ್ಬೇಕು ಸುಮ್ಮನೆ ಬರೋದು ಅಲ್ಲ ಹಾಗಾಯ್ತು ಅಂತ ನೋಡಿ ಅದು ಮೋರಿ ನೀವು ಕ್ಯಾಮ್ರಾ ಹಿಡಿದು ನೋಡಿ ಹೀಗಿದೆ ಅಂದರೆ ಆಳ ಕೆಳಗಿದೆ ನೀರು ಹೀಗೆ ನೀರು ಹೆಂಗೆ ಹೋಗ್ಲಿಕ್ಕೆ ಸಾಧ್ಯ ಇದು ನೀರು ಫ್ಲೋ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ನಾನು ಮನವಿ ಮಾಡ್ಕೊಳ್ತೀನಿ ಮತ್ತೊಮ್ಮೆ ಅಧಿಕಾರಿಗಳಿಗೆ ತಾವು ಇಲ್ಲಿ ಬಂದಿದ್ದು ಸುಮ್ಮನೆ ಒಂದು ಫೋಟೋಕ್ಕೋ ವಿಡಿಯೋಕ್ಕೋ ಆಗಬಾರ್ದು ತಕ್ಷಣ ಇದು ಆಕ್ಷನ್ಗೆ ಬಂದು ಕೆಲಸ ಆಗಬೇಕಂತ ವಿನಂತಿ ಮಾಡ್ಕೊಳ್ತಾರೆ ಸಂಜನಾ ಗಲ್ರಾನಿ ಆಪ್ತ ಶೇಖ್ ಫಾಸಿಲ್ ಮನೆ ಮೇಲೆ ಬೆಂಗಳೂರಿನ ಸಿಸಿಬಿ ಪೊಲೀಸರು ತಡರಾತ್ರಿ ದಾಳಿಯನ್ನ ಮಾಡಿದ್ರು ಆದರೆ ಆ ವೇಳೆ ವಿಜಯನಗರದ ನಿವಾಸದಲ್ಲಿ ಫಾಸಿಲ್ ಇರಲಿಲ್ಲ ಹಾಗಾಗಿ ಆತನ ಪತ್ನಿ ಹಾಗೂ ಸಹೋದರನನ್ನು ವಿಚಾರಣೆ ನಡೆಸಿ ಎಂದು ಸಿಸಿಬಿ ಕಚೇರಿಗೆ ಬರುವಂತೆ ಕುಟುಂಬಸ್ಥರಿಗೆ ಅಧಿಕಾರಿಗಳು ಸೂಚನೆಯನ್ನ ನೀಡಿದ್ರು ಹೀಗಾಗಿ ಸಿಸಿಬಿ ಕಚೇರಿಗೆ ಶೇಖ್ ಫಾಸಿಲ್ ಕುಟುಂಬಸ್ಥರು ಫಾಸಿಲ್ ಪರ ವಕೀಲ ಕುಮಾರ್ ಗೌಡ ಸಿಸಿಬಿ ವಿಚಾರಣೆಗೆ ಹಾಜರಾಗಿದ್ರು ಈ ವೇಳೆ ಎಸಿಪಿ ಗೌತಮ್ ಅವರ ಜೊತೆ ಚರ್ಚೆಯನ್ನ ನಡೆಸಿದ್ರು ಇನ್ನು ಸ್ಯಾಂಡಲ್ವುಡ್ ಡ್ರಗ್ಸ್ ಪ್ರಕರಣದಲ್ಲಿ ಫಾಸಿಲ್ ಹೆಸರು ಕೇಳಿ ಬಂದಿತ್ತು ಶ್ರೀಲಂಕಾದ ಕೊಲಂಬೋದಲ್ಲಿರುವಂತಹ ಕೆಸಿನೋಕೆ ಏಜೆಂಟ್ ಎಂಬ ಆರೋಪ ಈತನ ಮೇಲಿದೆ ಹಾಗೆ ಬಂಧಿತ ನಟಿ ಸಂಜನಾರೊಂದಿಗೆ ಲಿಂಕ್ ಇತ್ತು ಈತ ಮಾಜಿ ಸಚಿವರ ಆಪ್ತನೂ ಆಗಿದ್ದಾನೆ ಅಲ್ಲದೆ ತನ್ನ ಹೆಸರು ಪ್ರಕರಣದಲ್ಲಿ ಕೇಳಿ ಬರ್ತಿದ್ದಂತೆ ಫಾಸಿಲ್ ತಲೆಮರೆಸಿಕೊಂಡಿತ್ತು ನಿನ್ನೆ ಆತನ ಸಹೋದರನನ್ನು ಕಚೇರಿಗೆ ಕರೆಸಿ ವಿಚಾರಣೆಯನ್ನ ಮಾಡಿದ್ದಂತಹ ಸಿಸಿಬಿ ತಂಡ ಬಳಿಕ ಮನೆ ಮೇಲೆ ದಾಳಿ ಮಾಡಿ ಕುಟುಂಬಸ್ಥರಿಗೆ ಫಾಸಿಲ್ ಕುರಿತು ಮಾಹಿತಿ ನೀಡುವಂತೆ ಕೇಳಿದ್ದಾರೆ ಹಾಗೆ ಸಿಸಿಬಿ ಇನ್ಸ್ಪೆಕ್ಟರ್ ಪುನೀತ್ ತಂಡ ಫಾಸಿಲ್ಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು ಅವರು ಎಲ್ಲಿ ಅಂತ ವಿಚಾರ ಮಾಡ್ತಿದ್ದಾರೆ ನಾವು ಹೇಳಿದ್ವಿ ಅವ್ರು ಸಿಕ್ಕಿಲ್ಲ ಸಿಕ್ಕಿದ್ರೆ ಕರ್ತವ್ಯ ಸರೆಂಡರ್ ಮಾಡ್ತೀವಿ ಸರ್ ವೈಫ್ ಇಸ್ ಇನ್ಸೈಡ್ ನಾವು ಆಕೆ ಆತನ ಧರ್ಮಪತ್ನಿ ಒಳಗಿದ್ದಾರೆ ಆತನ ಮಾಮಲೆ ಇದ್ದಾರೆ ಪೊಲೀಸರು ಅವ್ರು ಎಲ್ಲಿದ್ದಾರೆ ಅವನ ಈಗ ಎಲ್ಲಿ ಬೇರೆ ಕೊಡ್ತಿದ್ದಾರೆ ಅಂತ ಎನ್ಕ್ವೈರಿ ಮಾಡ್ತಿದ್ದಾರೆ ಎಸ್ ಪಿ ಗೌತಮ್ ಸಾಹೇಬ್ ಅಂತ ಮಾತಾಡಿದ್ರೆ ನಾವು ಅದನ್ನು ಹೇಳಿದ್ದೀವಿ ನಾವು ಮುಖ್ಯಮಂತ್ರಿ ಸಿಕ್ಕಿದ್ರೆ ಕರ್ಕೊಂಡು ಬರ್ತೀವಿ ರೆಡಿ ಟು ಗೋ ಫಾರ್ ವಿಸಿಟ್ ಇದ್ದಾರೆ ವಿ ಡೋಂಟ್ ಐ ಎನಿಥಿಂಗ್ ಈಸ್ ಇನ್ನೋಸೆಂಟ್ ಹೌದು ಇಲ್ಲ ಅವರೇ ಕರ್ಕೊಂಡ್ಬಂದಿದ್ದಾರೆ ಮತ್ತೆ ಅವರ ಬ್ರದರ್ ಬ್ರದರ್ ಇಲ್ಲ ಅವರು ಹೇಳ್ತಿದ್ದಾರೆ ಬಟ್ ಅವರೆಲ್ಲರೂ ಎನ್ಕ್ವೈರಿ ಕರ್ಕೊಂಡ್ಬಂದು ಹೋಗ್ತಿದ್ರೆ ಅಷ್ಟೊತ್ತಿಗೆ ಇಲ್ಲ ಅದು ಹಾಗೆ ಅವ್ರು ಬರಲಿಲ್ಲ ಇಟ್ಟಿದ್ರಲ್ಲ ಕರ್ಕೊಂಡ್ಬಂದಿದ್ದಾರೆ ಬೆಂಗಳೂರನ್ನು ಡ್ರಗ್ಸ್ ಜಾಲದಿಂದ ಮುಕ್ತಿಗೊಳಿಸಿ ಎಂದು ವಾಯ್ಸ್ ಆಫ್ ಪಬ್ಲಿಕ್ ಟೀಮ್
ಸಿಸಿಬಿ ಕಚೇರಿ ಬಳಿ ಎದುರು ಫ್ಲೆಕ್ಸ್ ಅನ್ನ ಹಿಡಿದು ಆಗ್ರಹಿಸಿದೆ. ಸದ್ಯ ಬೆಂಗಳೂರಿನ ಸಿಸಿಬಿ ಕಚೇರಿಯಲ್ಲಿ ಮಾದಕ ವಸ್ತು ಪ್ರಕರಣ ಸಂಬಂಧ ತನಿಖೆ ನಡೀತಾ ಇದೆ. ಹಿರಿಯ ಅಧಿಕಾರಿಯಾದ ಸಂದೀಪ್ ಪಾಟೀಲ್, ಡಿಸಿಪಿ ರವಿಕುಮಾರ್ ಕೂಡ ಸಿಸಿಬಿ ಕಚೇರಿಯಲ್ಲಿ ಇದ್ದಾರೆ. ಇದರ ನಡುವೆ ವಾಯ್ಸ್ ಆಫ್ ಪಬ್ಲಿಕ್ ಟೀಮ್ ಡ್ರಗ್ಸ್ ಜಾಲ ಭೇದಿಸುವಲ್ಲಿ ಸಿಸಿಬಿ ಪ್ರಯತ್ನ ಯಶಸ್ವಿಯಾಗಲಿ ಅಂತ ವಾಯ್ಸ್ ಆಫ್ ಪಬ್ಲಿಕ್ ಟೀಮ್ ತಿಳಿಸಿದೆ. ಇನ್ನು ಸುದ್ದಿಗಾರರೊಂದಿಗೆ ಮಾತನಾಡಿದ ಹಿರಿಯ ವಕೀಲ ಅಮೃತೇಶ್, ಈ ವಿಚಾರವಾಗಿ ರಾಜಕೀಯ ಮಾಡೋದು ಬೇಡ, ತನಿಖಾಧಿಕಾರಿ ಸಂದೀಪ್ ಪಾಟೀಲ್ರನ್ನ ಬದಲಾಯಿಸಬೇಡಿ, ಡ್ರಗ್ಸ್ ಜಾಲದಲ್ಲಿ ಗೌರವಾನ್ವಿತ ವ್ಯಕ್ತಿಗಳು, ಐಫೈ ಸೆಲೆಬ್ರಿಟಿಗಳು, ರಾಜಕಾರಣಿಗಳು, ಕಾರ್ಪೊರೇಟರ್ಗಳು ಸೇರಿದಂತೆ ಸಿನಿಮಾ ರಂಗದವರು ಇದ್ದಾರೆ. ಎಲ್ಲರೂ ತಪಾಸಣೆಯ ಜೊತೆಗೆ ತನಿಖೆಗೆ ಒಳಗಾಗಬೇಕು, ತನಿಖೆಗೆ ಯಾವುದೇ ತೊಂದರೆ ಆಗೋದು ಬೇಡ ಅಂತ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಬೆಂಗಳೂರು ನಗರದಲ್ಲಿ ಈಗ 15 ದಿನಗಳ ಹಿಂದೆ ನಡೆದಂತ ಒಂದು ಡ್ರಗ್ಸ್ ಜಾಲ ಆಳ ಅಗಲವನ್ನು ಅಗಿತಾ ಹೋದ ಹಾಗೇನೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು, ಕಾರ್ಪೊರೇಟರ್ ಅವರ ಮಕ್ಕಳು, ಹಾಗೇನೆ ದೊಡ್ಡ ದೊಡ್ಡಂತವರು, ಚಲನಚಿತ್ರ ರಂಗದವರು, ಬಹಳ ವಿಶೇಷವಾಗಿ ಏನೂ ಇಲ್ಲ ಅಂತಿದ್ದವರೆಲ್ಲ ಈಗ ಹೊರಗಡೆ ಬರ್ತಾ ಇದ್ದಾರೆ. ಈ ಜಾಲದ ಬಗ್ಗೆ ಸಿಸಿಬಿಯಲ್ಲಿ ಸಂದೀಪ್ ಪಾಟೀಲ್ರು ಇದನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಒಂದು ಪಾರದರ್ಶಕತೆಯಲ್ಲಿ ನಡೀಲಿ. ಯಾಕಿದು ಅಂತ ಹೇಳಿದ್ರೆ ಮುಂದೆ ಹೋಗ್ತಾ ಹೋಗ್ತಾ ಬಹಳ ದೊಡ್ಡ ದೊಡ್ಡ ರಾಜಕಾರಣಿಗಳು ಅವರ ಮಕ್ಕಳು ಎಲ್ಲ ಹೊರಗಡೆ ಬಂದಾಗ ಕಾಮನ್ ಆಗಿ ನಾವು ನೋಡಿದ್ವಿ ಎಲ್ಲ ಕಡೆನೂ. ತಕ್ಷಣ ವಿಚಾರಣಾಧಿಕಾರಿನ ಚೇಂಜ್ ಮಾಡೋದು ಒಂದು ರಾಜಕೀಯವಾದಂತ ಇದು ಮಾಡೋದು ಅದು ಆಗಬಾರದು. ಇನ್ನು ಯು ಪಿ ಸಿ ಟಿ ಒಳಗಡೆ ನಡೆದಂತಹ ಘಟನೆಗಳು ಇವೆಲ್ಲವ ಅಲ್ಲಲ್ಲೇ ಆಗಾಗೇನೆ ಮುಚ್ಚಿಕೊಂಡು ಹೋಗ್ತಾ ಬರ್ತಾ ಇದೆ. ಅವೆಲ್ಲವನ್ನೂ ರೀಓಪನ್ ಮಾಡಿ ಅವೆಲ್ಲವನ್ನು ತೆಗೀರಿ ಅಂತ ಹೇಳುವಂಥದ್ದನ್ನ ಬಗ್ಗೆ ನಾವು ಈಗಾಗಲೇ ಬಸವರಾಜ ಬೊಮ್ಮಾಯಿ ಅವರು ಸನ್ಮಾನ್ಯ ಗೃಹ ಮಂತ್ರಿಗಳಿಗೆ ಹಾಗೂ DGIGPಗೆ ಮತ್ತು ಕಮಿಷನರ್ ಆಫ್ ಬ್ಯಾಂಗ್ಳೂರ್ ಸಿಟಿ ಪೊಲೀಸರಿಗೆ ಮನವಿಯನ್ನ ಆಲ್ರೆಡಿ ಕಳಿಸಿಬಿಟ್ಟಿದ್ದೀವಿ ಆಗಬಾರದು ಅಂತ ಹೇಳಂತ ವಿಚಾರದಲ್ಲಿ ಇವತ್ತು ನಾವುಗಳು ಬಂದಿದ್ದೀವಿ. ಇವತ್ತು ವಾಯ್ಸ್ ಆಫ್ ಪಬ್ಲಿಕ್ ಏನ್ ಕೇವಲ ಒಂದು 4-5 ಜನ ಬಂದಿದ್ದು ಅಂತಲ್ಲ, ಇದು ಬೆಂಗಳೂರು ನಗರದಲ್ಲಿ ಬೇರೆ ಬೇರೆ ಕಡೆ ಏನೇನೋ ಸಾಮಾಜಿಕ ಗಲಾಟೆ ಆದಾಗೆಲ್ಲ ಕ್ಯಾಂಡಲ್ ಹಿಡ್ಕೊಂಡು ಮಾಡ್ತಿದ್ದವ್ರು ಎಲ್ಲಿ ಹೋದ್ರು ಅಂತ ನಾವು ಕೇಳ್ತಾ ಇದ್ವಿ. ಇಂಟರ್ಫೇರ್ ಆಗ್ತೀವಿ ಕ್ರಿಮಿನಲ್ ಕೇಸಲ್ಲೇನು ನಾವೇನು ಇಂಟರ್ಫೇರ್ ಆಗಕ್ಕೆ ಬಿಡೋದಿಲ್ಲ ಅಂತಲ್ಲ, ಅಲ್ಲೂ ಅಪ್ಲಿಕೇಶನ್ ಹಾಕ್ತೀವಿ. ಇವ್ರಿಗೆ ಯಾರಿಗೂ ಜಾಮೀನು ಕೊಡಬೇಡಿ, ಈ ಜಾಲ ಭಾಳ ದೊಡ್ಡದಿದೆ, ಆಳ ಅಗಲಗಳಲ್ಲಿ ನೋಡ್ತಾ ಹೋದರೆ ಇದು ಉಡ್ತಾ ಪಂಜಾಬ್ ಆಗೋದು ಬೇಡ ಅಂತ ಹೇಳೋದನ್ನ ಇವತ್ತು ಮತ್ತೊಮ್ಮೆ ಹೇಳಿ ಈ ಸಣ್ಣದಾದಂಥ ನಮ್ಮ ಒಂದು ಬೆಂಬಲನ ಅವ್ರಿಗೆ ನಾವು ಸೂಚಿಸ್ತಾ ಇದ್ದೀವಿ. ಇವಿಷ್ಟು ಈ ಕ್ಷಣದ ನ್ಯೂಸ್ ಅಪ್ಡೇಟ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್. ನಿಮ್ಮಿಂದ ನಿಮಗಾಗಿ